ಪ್ರೀತಿಯ ವಿದ್ಯಾರ್ಥಿಗಳೇ, ಈಗಾಗಲೇ ಶೈಕ್ಷಣಿಕ ನಿರ್ವಹಣೆಯ ವ್ಯಾಪ್ತಿಯನ್ನು ನೋಡಿವಿ. ಇವಾಗ ಮುಂದಿಂದು ಶೈಕ್ಷಣಿಕ ನಿರ್ವಹಣೆಯ ಉದ್ದೇಶದ ಬಗ್ಗೆ ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ಶೈಕ್ಷಣಿಕ ನಿರ್ವಹಣೆಯ ಉದ್ದೇಶ ಏನಪ್ಪ ಅಂತಂದರೆ ದೇಶದ ತುಂಬೆಲ್ಲ ಶಿಕ್ಷಣವನ್ನು ಕೊಡುವುದು. ಹಾಗಾದ್ರೆ ಹೆಂಗೆ ಕೊಡಬೇಕು? ಇದನ್ನು ಬರೀ ಸರ್ಕಾರದವರು ಮಾತ್ರ ಇಡೀ ದೇಶ ತುಂಬ ಕೊಡಲಿಕ್ಕಾಗಲ್ಲ. ಅದಕ್ಕೆ ಅವ್ರೇನು ಮಾಡ್ಕೊಂಡ್ರಂದರೆ ಇದನ್ನು ವಿಭಾಗಗಳನ್ನಾಗಿ ಅಥವಾ ಅನೇಕ ರೀತಿಯಲ್ಲಿ ಮಟ್ಟಗಳನ್ನಾಗಿ ಮಾಡಿಕೊಂಡ್ರು. ಹಾಗಾದ್ರೆ ಎಷ್ಟು ಮಟ್ಟಗಳನ್ನು ಮಾಡಿಕೊಂಡ್ರು, ಎಷ್ಟು ವಿಭಾಗಗಳನ್ನಾಗಿ ಮಾಡಿಕೊಂಡ್ರು ಅಂದರೆ ಸುಮಾರು 5 ವಿಭಾಗಗಳನ್ನು ಇವರು ಮಾಡಿಕೊಂಡ್ರು. ಹಾಗಾದ್ರೆ ಯಾವ 5 ವಿಭಾಗಗಳು? ಮೊದಲೇದು ಯಾವುದಪ್ಪ ಅಂದರೆ ರಾಷ್ಟ್ರ ಮಟ್ಟ, ಎರಡನೇದು ರಾಜ್ಯ ಮಟ್ಟ, ಮೂರನೇದು ಸ್ಥಾನಿಕ ಅಥವಾ ಖಾಸಗಿ ಮಟ್ಟ, ನಾಲ್ಕನೇದು ಶಾಲಾ ಮಟ್ಟ, ಐದನೇದು ಶಾಲಾ ಸಭಾಮಟ್ಟ. ಸೊ ಸ್ಕೂಲ್ ಅಸೆಂಬ್ಲಿ ಲೆವೆಲ್ ಅಂತ ಕರಿತೀವಿ ಶಾಲಾ ಸಭಾಮಟ್ಟಕ್ಕೆ. ಸೊ ಈ 5 ಲೆವೆಲನ್ನು ಮಾಡಿಕೊಂಡು ಇದರಲ್ಲಿ ಏನು ಮಾಡಿದ್ರಪ್ಪ ಅಂದರೆ ರಾಷ್ಟ್ರಮಟ್ಟದ ಅಂದರೆ ರಾಷ್ಟ್ರಮಟ್ಟದಲ್ಲಿ ಬರುವಂತಹ ಉದ್ದೇಶಗಳೇನಾಗಿದ್ವು, ರಾಜ್ಯ ಮಟ್ಟದಲ್ಲಿ ಬರುವಂಥ ಉದ್ದೇಶಗಳೇನಾಗಿದ್ವು, ಸ್ಥಾನಿಕ ಅಥವಾ ಖಾಸಗಿ ಮಟ್ಟದಲ್ಲಿ ಬರುವಂಥ ಉದ್ದೇಶಗಳೇನಾಗಿದ್ವು, ಶಾಲಾ ಮಟ್ಟದಲ್ಲಿ ಬರುವಂಥ ಉದ್ದೇಶಗಳೇನಾಗಿದ್ವು ಅಥವಾ ಶಾಲಾ ಸಭಾಮಟ್ಟದಲ್ಲಿ ಬರುವಂಥ ಉದ್ದೇಶಗಳೇನಾಗಿದ್ವು ಅನ್ನೋ ಬಗ್ಗೆ ನಾವು ನೋಡೋಣ. ಅದರಲ್ಲಿ ಮೊದಲದು ಯಾವುದಪ್ಪ ಅಂತಂದರೆ ರಾಷ್ಟ್ರಮಟ್ಟ. ಸೊ ಇಲ್ಲಿ ಕೇಂದ್ರ ಸರ್ಕಾರ ಅಂತ ನಾವೇನು ಕರಿತೀವಿ, ಈ ಕೇಂದ್ರ ಸರ್ಕಾರದವ್ರು ಏನು ಮಾಡಿದ್ರಪ್ಪ ಅಂದರೆ ಅನೇಕ ಉದ್ದೇಶಗಳನ್ನು ತೊಗೊಂಬಂದರು. ಯಾಕಂದರೆ ಭಾರತ ದೇಶ ಎಲ್ಲ ತುಂಬ ಶಿಕ್ಷಣವನ್ನು ಕೊಡಬೇಕು. ಹಾಗಾದ್ರೆ ಈ ಶಿಕ್ಷಣ ಕೊಡೋದು ಅಷ್ಟೇ ಅಲ್ಲ, ಇದನ್ನು ನಿರ್ವಹಣೆನೂ ಮಾಡಬೇಕಲ್ಲ. ಅದಕ್ಕೆ ಅವ್ರೇನು ಮಾಡಿಕೊಂಡ್ರು, ಅನೇಕ ರೀತಿಯಲ್ಲಿ ಶೈಕ್ಷಣಿಕ ನಿರ್ವಹಣೆಯ ಒಂದಿಷ್ಟು ಉದ್ದೇಶಗಳನ್ನು ಹಾಕ್ಕೊಂಡ್ರು. ಹಾಗಾದ್ರೆ ಏನೇನೋ ಉದ್ದೇಶ ಆಗಿತ್ತು ಸರ್ಕಾರದ್ದು ಅಥವಾ ಇಲ್ಲಿ ರಾಷ್ಟ್ರ ಮಟ್ಟದ ಒಂದು ಶಿಕ್ಷಣ ನೀತಿಯಲ್ಲಿ ನೋಡಿದಾಗ ಉದ್ದೇಶಗಳೇನಾಗುತ್ತಪ್ಪ ಅಂದರೆ ದೇಶದ ತುಂಬೆಲ್ಲ ಬರುವಂಥ ವಿಶ್ವವಿದ್ಯಾಲಯಗಳಿಗೆ ನಿರ್ವಹಣೆ ಮಾಡುವಂಥ ಕಾರ್ಯ ಈ ರಾಷ್ಟ್ರ ಮಟ್ಟದಾಗಿತ್ತು. ಅರ್ಥಾತ್ ವಿದ್ಯಾರ್ಥಿಗಳೇ, ಆಮೇಲೆ ಮುಂದಿನ ಯಾವುದಪ್ಪ ಅಂದರೆ ಬೇರೆ ದೇಶಗಳ ಜೊತೆ ನಾವು ಶೈಕ್ಷಣಿಕ ಸಂಬಂಧವನ್ನು ಹೊಂದಬೇಕು. ಆ ದೇಶದ ಶೈಕ್ಷಣಿಕ ಸಂಬಂಧ ಹೆಂಗಿದೆ, ನಮ್ಮ ದೇಶದಲ್ಲಿರುವ ಶೈಕ್ಷಣಿಕ ಶಿಕ್ಷಣ ಹೆಂಗಿದೆ, ಅದರ ಬಗ್ಗೆ ಅಲ್ಲೇ ಏನಪ್ಪ ಅಂದರೆ ಚರ್ಚೆ ಮಾಡಿ ನಾವು ಸ್ವಲ್ಪದಲ್ಲಿ ಸುಧಾರಣೆಯನ್ನು ಮಾಡುವುದು. ಆಮೇಲೆ ಕೇಂದ್ರ ಮಟ್ಟದಲ್ಲಿರುವಂಥ ಆಡಳಿತ ಪ್ರದೇಶದಲ್ಲಿ ಏನು ಬರ್ತದಲ್ಲ ಅವಕ್ಕೆಲ್ಲ ಶಿಕ್ಷಣವನ್ನು ಕೊಡುವುದು. 6 ರಿಂದ 14 ವರ್ಷದ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣವನ್ನು ಕೊಡಬೇಕು ಅನ್ನುವಂಥ ಮಹತ್ವದ ನಿರ್ಧಾರವನ್ನು ಕೇಂದ್ರ ಸರ್ಕಾರದವರು ಮಾಡ್ತಾರೆ. ಅಷ್ಟೇ ಅಲ್ಲದೆ ಈ ಒಂದು ರಾಷ್ಟ್ರ ಮಟ್ಟದಲ್ಲಿ ಶೈಕ್ಷಣಿಕ ನಿರ್ವಹಣೆಯ ಉದ್ದೇಶ ಮುಖ್ಯವಾಗಿ ಏನಾಯಿತು ಅಂದರೆ ಉಚ್ಚ ಶಿಕ್ಷಣ ಅಥವಾ ಸಂಶೋಧನೆಗೆ ಹೆಚ್ಚಿಗೆ ಒತ್ತನ್ನು ಅವರು ಕೊಡ್ತಾ ಇದ್ದರು. ಅಲ್ಪಸಂಖ್ಯಾತರಲ್ಲಿ ಬರುವಂತಹ ಮಹಿಳೆಯರಾಗಿರ್ಬೋದು ಅಥವಾ ಹಿಂದುಳಿದ ವರ್ಗದಲ್ಲಿ ಇರುವಂತಹ ಎಲ್ಲ ವರ್ಗದವ್ರಿಗೂ ಇಲ್ಲೇ ಶಿಕ್ಷಣವನ್ನು ಕೊಡಿಸೋದಾಗಿರ್ಬೋದು, ಇವೆಲ್ಲವನ್ನು ಅಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಮಾಡಲಾಗ್ತಾ ಇತ್ತು. ಆಮೇಲೆ ಕಂಪಲ್ಸರಿ ಶಿಷ್ಯ ವೇತನವನ್ನು ಅವರಿಗೆ ಮಂಜೂರು ಮಾಡುವಂತಹ ಕೆಲಸವನ್ನು ಇಲ್ಲಿ ಏನಾಗಿತ್ತಪ್ಪ ಅಂದರೆ ರಾಷ್ಟ್ರ ಮಟ್ಟದಲ್ಲಿ ಶೈಕ್ಷಣಿಕ ನಿರ್ವಹಣೆಯ ಉದ್ದೇಶವಾಗಿತ್ತು. ಹಾಗಾದ್ರೆ ಇಲ್ಲಿ ಶೈಕ್ಷಣಿಕ ಉದ್ದೇಶ ಏನಪ್ಪ ಇನ್ನೊಂದು ನಾವು ನೋಡೋದಾದರೆ ಇಲ್ಲಿ ವಾಣಿಜ್ಯ ಮಟ್ಟದಲ್ಲಿ, ಕೃಷಿ ಮಟ್ಟದಲ್ಲಿ, ವಿಜ್ಞಾನ ಮಟ್ಟದಲ್ಲಿ, ವೃತ್ತಿಪರ ಶಿಕ್ಷಣದಲ್ಲಿ ಎಲ್ಲರಿಗೂ ಶಿಕ್ಷಣವನ್ನು ಸರಿಸಮಾನವಾಗಿ ದೇಶದ ತುಂಬೆಲ್ಲ ಇರುವಂತಹ ವಿದ್ಯಾರ್ಥಿಗಳಿಗೆ ಆ ಸೌಲಭ್ಯವನ್ನು ಒದಗಿಸಿಕೊಡುವಂತಹ ಕಾರ್ಯವನ್ನು ಇಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನಡೀತಾ ಇತ್ತು. ಆಮೇಲೆ ಎಲ್ಲರಿಗೂ ಸಾರ್ವತ್ರಿಕವಾಗಿ ಶಿಕ್ಷಣವನ್ನು ಕೊಡುವಂಥ ಕೆಲಸ ಇಲ್ಲೇ ರಾಷ್ಟ್ರ ಮಟ್ಟದಾಗಿತ್ತು. ಎಲ್ಲ ರಾಜ್ಯಗಳಿಗೆ ಶಿಕ್ಷಣವನ್ನು ಒಂದೇ ರೀತಿಯಾದಂಥ ಶಿಕ್ಷಣವನ್ನು ಕೊಡುವಂಥ ಉದ್ದೇಶವನ್ನು ಏನಾಯಿತಪ್ಪ ಅಂದರೆ ಶೈಕ್ಷಣಿಕ ನಿರ್ವಹಣೆಯ ಉದ್ದೇಶದ ಕಾರ್ಯವಾಗಿತ್ತು ಅಂತೇಳಿ ನಾವು ಹೇಳ್ಬೋದು. ಇನ್ನು ರಾಷ್ಟ್ರ ಮಟ್ಟದಲ್ಲಿ ಬರುವಂತಹ ಒಂದು ಉದ್ದೇಶದಲ್ಲಿ ಮತ್ತೊಂದು ಮುಖ್ಯವಾದ ಯಾವುದಪ್ಪ ಅಂದರೆ ಶಿಕ್ಷಕರ ಶಿಕ್ಷಣಕ್ಕೆ ಒತ್ತು ನೀಡುವುದು. ಶಿಕ್ಷಕರಿಗೆ ಸರಿಯಾದ ರೀತಿಯಲ್ಲಿ ನಾವು ಶಿಕ್ಷಣವನ್ನು ಕೊಟ್ಟರೆ ಆ ಶಿಕ್ಷಕರು ಏನು ಮಾಡ್ತಾರೆ, ವಿದ್ಯಾರ್ಥಿಗಳಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷಣವನ್ನು ಕೊಡ್ತಾರೆ ವಿದ್ಯಾರ್ಥಿಗಳೇ. ಇಲ್ಲಾಂದ್ರೆ ಏನಾಗುತ್ತೆ, ಅಲ್ಲಿ ಅವ್ರು ಶಿಕ್ಷಕರಿಗೆ ಸರಿಯಾದ ಶಿಕ್ಷಣವನ್ನು ಸಿಗದೆ ಹೋದರೆ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಈ ರೀತಿಯಾದಂತಹ ಒಂದು ಶಿಕ್ಷಣವನ್ನು ಅವರ ಉದ್ದೇಶಗಳನ್ನು ಹಾಕ್ಕೊಂಡಿದ್ರು. ಹಾಂ, ಇನ್ನೊಂದು ಮುಖ್ಯವಾದಂತಪ್ಪ ಅಂದರೆ ನಮ್ಮ ಭಾರತ ದೇಶದ ರಾಷ್ಟ್ರಭಾಷೆ ಆದಂತಹ ಹಿಂದಿಯನ್ನು ಭಾರತ ದೇಶ ತುಂಬೆಲ್ಲ ಸಂಪರ್ಕ ಮಾಧ್ಯಮವಾಗಿ ಮಾಡಲಿಕ್ಕೆ ಅನುವು ಮಾಡಿಕೊಡುವುದು. ಸೊ ನಮ್ಮ ಭಾರತ ರಾಷ್ಟ್ರ ಭಾಷೆ ಆದಂಥ ಹಿಂದಿಯನ್ನು ಎಲ್ಲ ಜನರಿಗೆ ಇದನ್ನು
ತಿಳಿಬೇಕು, ಅವರು ಕೂಡ ಮಾತಾಡಬೇಕು, ಅವರು ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನು ಹೊಂದಿರಬೇಕು ಅನ್ನೋಂಥ ಉದ್ದೇಶವನ್ನು ಹೊಂದಲಾಗಿತ್ತು ವಿದ್ಯಾರ್ಥಿಗಳೇ. ಸೊ ಇದು ತಿಳಿತಲ್ಲ, ಶೈಕ್ಷಣಿಕ ನಿರ್ವಹಣೆಯ ಉದ್ದೇಶದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಆಗುವಂಥ ಒಂದು ಕಾರ್ಯಗಳನ್ನು, ಅವರ ಉದ್ದೇಶಗಳನ್ನು ಈ ರೀತಿಯಾಗಿ ಇದ್ದು ಅನ್ನೋದ್ರ ಬಗ್ಗೆ ನಾವು ಈಗ ಮಾಹಿತಿಯನ್ನು ನೀಡಿದ್ದೇನೆ. ಇನ್ನು ಮುಂದಿನ ಅವಧಿಯಲ್ಲಿ ಶೈಕ್ಷಣಿಕ ನಿರ್ವಹಣೆ ಉದ್ದೇಶದಲ್ಲಿ ರಾಜ್ಯ ಮಟ್ಟದಲ್ಲಿ ಯಾವ ರೀತಿಯ ಶಿಕ್ಷಣವನ್ನು ನಿರ್ವಹಣೆ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ನೋಡೋಣ.